ಸರ್ಕಾರದಲ್ಲಿ ಉತ್ತರ ಕರ್ನಾಟಕದ ಶಾಸಕರ ಕೆಲಸಗಳು ಆಗ್ತಾನೆ ಇಲ್ಲ ಅಂತ ಬೆಳಗಾವಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ಆರೋಪ ಮಾಡಿದ್ದಾರೆ. ಸರ್ಕಾರ ರಚನೆಯಾದ ಬಳಿಕ ಒಂದೇ ತಿಂಗಳಲ್ಲಿ ಶಾಸಕರ ಕ್ಷೇತ್ರದ ಯೋಜನೆಗಳಿಗೆ ಅನುಮೋದನೆ ಸಿಗುತ್ತೆ. ಆದರೆ ಈ ಸರ್ಕಾರದಲ್ಲಿ 6 ತಿಂಗಳು ಕಳೆದರೂ ಕೂಡ ಯಾವುದೇ ಅನುಮೋದನೆ ಸಿಗ್ತಾನೆ ಇಲ್ಲ. ಸಿಎಂ ಭೇಟಿ ಮಾಡೋಕೆ ಹೋದರೆ ಅವ್ರ ಕೈಗೆ ಸಿಗೋದಿಲ್ಲ, ಇತ್ತ ಸಿಎಂ ಇದ್ರೆ ಅಧಿಕಾರಿಗಳು ಕೈಗೆ ಸಿಗೋದಿಲ್ಲ. ಸದ್ಯ ನಮ್ಮ ಯಾವುದೇ ಯೋಜನೆಗಳಿಗೆ ಸರ್ಕಾರದಿಂದ ಅನುಮೋದನೆ ಮಾತ್ರ ಸಿಗ್ತಾನೆ ಇಲ್ಲ ಅಂತ ಅಭಯ್ ಪಾಟೀಲ್ ಆರೋಪ ಮಾಡಿದ್ದಾರೆ. ಆದರೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಈಗ ಆಲ್ರೆಡಿ ಸರ್ಕಾರದಿಂದ ಅನುಮೋದನೆ ಸಿಕ್ಕು ಕಾಮಗಾರಿಗಳು ಕೂಡ ಆರಂಭವಾಗ್ತಾ ಇವೆ ಅಂತ ಹೇಳಿದರು. ಇತ್ತ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಸ್ಮಾರ್ಟ್ ಸಿಟಿ ಕಾಮಗಾರಿಗೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಅವರೇ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಸರ್ಕಾರಗಳಾಗ ರಾಜ್ಯ ಸರ್ಕಾರನಾಗ ಈಗಾಗಲೇ RDPR ಇರ್ಬೋದು, PWD ಇರ್ಬೋದು, ಎಲ್ಲ ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಆದರೆ ಇನ್ನೂ ಯಾವುದೋ ಅನುಮೋದನೆ ಆಗಿಲ್ಲ. ಬಹುತೇಕ ಎಲ್ಲ ಸರ್ಕಾರಗಳಿಗೆ ಸರ್ಕಾರ ಸ್ಥಾಪನೆ ಆಗಿ 2 ತಿಂಗಳ ಒಳಗೆ ನಮ್ಮ ಪ್ರಸ್ತಾವನೆಗಳು ಎಲ್ಲ ಅನುಮೋದನೆ ಆಗ್ತಿದ್ವಿ. 1 ತಿಂಗಳೇ ಪ್ರಸ್ತಾವನೆ ತೊಗೊತಿದ್ರು. ಆದರೆ ಇಲ್ಲಿ ಯಾರು 2 ಸಲ ಹೋದ್ರೂ ಮಂತ್ರಿಗಳು ಸಿಗೋದಿಲ್ಲ, ಮಂತ್ರಿಗಳು ಹೋದರೆ ಆಫೀಸರ್ಸ್ ಸಿಗೋದಿಲ್ಲ. ಒಟ್ಟಾರೆಯಾಗಿ ಸರ್ಕಾರವಳಗೆ ಶಾಸಕರ ಕೆಲಸ ಆಗ್ತಾ ಇಲ್ಲ. ಹಿಂಗೇನು ನಾವು ಪ್ರಸ್ತಾವನೆ ಕಳಿಸಿದ್ದೀವಿ. ಹಿಂಗಾಗಿ ಇವತ್ತು ಸರ್ಕಾರ ಬಂದು 6 ತಿಂಗಳಾಗ್ಬೇಕು. ರಾಜ್ಯ ಸರ್ಕಾರನಾಗ ಈಗಾಗಲೇ RDPR ಇರ್ಬೋದು, PWD ಇರ್ಬೋದು, ಎಲ್ಲ ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಆದರೆ ಇನ್ನೂ ಯಾವುದೋ ಅನುಮೋದನೆ ಆಗಿಲ್ಲ. ಬಹುತೇಕ ಎಲ್ಲ ಸರ್ಕಾರಗಳಿಗೆ ಸರ್ಕಾರ ಸ್ಥಾಪನೆ ಆಗಿ 2 ತಿಂಗಳ ಒಳಗೆ ನಮ್ಮ ಪ್ರಸ್ತಾವನೆಗಳು ಎಲ್ಲ ಅನುಮೋದನೆ ಆಗ್ತಿದ್ವಿ. 1 ತಿಂಗಳೇ ಪ್ರಸ್ತಾವನೆ ತೊಗೊಂಡು